ಅಪ್ಪಾಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಅಪ್ಪಾಜಿ ನನ್ನ ಮೊದಲನೇ ಪ್ರಶ್ನೆ ಅಂದು ಕಂಡ ಚಿತ್ರರಂಗಕ್ಕೂ ಇವತ್ತಿನ ಚಿತ್ರರಂಗಕ್ಕೂ ಏನು ವ್ಯತ್ಯಾಸ ಇದೆ ಅಪ್ಪಾಜಿ ಹಾಗೆ ಆಗ ಕಲೆಗೆ ಬೆಲೆ ಇತ್ತು ನಾವೆಲ್ಲ ಒಂದೇ ಭೇದ ಭಾವನೆ ಇರಲಿಲ್ಲ ಕ್ಯಾಮೆರಾಮನ್ ಡೈರೆಕ್ಟರ್ ಎಡಿಟರ್ ಮ್ಯೂಸಿಕ್ ಡೈರೆಕ್ಟರ್ ಹೀಗೆ ಎಲ್ಲರೂ ಅವರವರ ಕೆಲಸನ ತಲ್ಲಿನಾಗಿ ಮಾಡೋರು ಹಾಗಾಗಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇತ್ತು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಈ ತರ ಮನೆ ಮಾತು ಆಗಿರತಕ್ಕಂತ ಸಿನಿಮಾಗಳು ಬರ್ತಾ ಇತ್ತು ಅದು ಆ ದಿನ ಆನಂದ ಈ ದಿನ ಕುದಿನ ಎಲ್ಲ ನಾವು ಬೆಳೆಸಿಕೊಂಡು ಹೋಗೋ ರೀತಿ ನೀತಿ ಮೇಲೆ ಇರುತ್ತೆ ಅಪ್ಪಾಜಿ ನಿಮ್ಮ ಚಿತ್ರರಂಗದ ಪಯಣ ಎಲ್ಲಿಂದ ಮತ್ತು ಹೇಗೆ ಪ್ರಾರಂಭವಾಯಿತು ನಾನು ಸತ್ಯ ಹೇಳಬೇಕು ಅಂದ್ರೆ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತ ಬರಲಿಲ್ಲ ರಾಜಕುಮಾರ್ ಅವರನ್ನ ಕಣ್ಣಾರೆ ಕಾಣಬೇಕು ಅನ್ನೋದಕ್ಕೋಸ್ಕರ ಬಂದೆ ಆಗ ನಾವಂತರ ಹೇಳ್ತಾರಲ್ಲ ಅಷ್ಟು ಬುದ್ಧಿ ಇಲ್ಲ ಓ ಇಲ್ಲಿ ಮದ್ರಾಸ್ ಹೋದ್ರೆ ತಮಿಳು ಹೈದರಾಬಾದ್ ಹೋದ್ರೆ ತೆಲುಗು ಬಾಂಬೆಗೆ ಹೋದ್ರೆ ಹಿಂದಿ ಕೇರಳ ಹೋದ್ರೆ ಮಲಯಾಳ ಅಂತ ಇತ್ತಲ್ಲ ಆತರ ಗೊತ್ತಿರಲಿಲ್ಲ ಏನೋ ಉಚ್ಚಮುಂಡೆದು ಅಂತ ಅಂತಾರಲ್ಲ ಸೀದಾ ಬಂದೆ ಆಗ ನಾನು ಗ್ರಾಮದಲ್ಲಿ ಸಣ್ಣ ಸಣ್ಣ ಮನೆಗಳನ್ನ ನೋಡ್ತಾ ಇದ್ದೆ ಎಲ್ಲೋ ಶಾಂಭಗ್ರ ಮನೆಯಲ್ಲಿ ಒಂದು ಗಡಿಯಾರ ಇತ್ತು ಎಲ್ಲೋ ಪಟೇಲರ ಮನೆಯಲ್ಲಿ ಒಂದು ರೇಡಿಯೋ ಇತ್ತು ಆಗ ಏನಾದರೂ ನ್ಯೂಸ್ ನೋಡಬೇಕು ಅಂದಾಗ ಕೇಳಬೇಕು ಅಂದಾಗ ಅಲ್ಲಿ ಹೋಗಿ ನಿಂತ್ಕೊಳ್ಳೋರು ಕೆಲವರು ಆದರೆ ಏನೇ ಬಡತನ ಕೊಟ್ಟಿದ್ರೂ ನ್ಯೂಸ್ ಕೇಳೋದಕ್ಕೆ ಬಡತನ ಕೊಟ್ಟಿರಲಿಲ್ಲ ಇವೆಲ್ಲ ಕೇಳಿ ನಿಮ್ಮ ಈಗ ಒಬ್ಬೊಬ್ಬರಿಂದ ಒಂದೊಂದು ಕಲಿಬೇಕಮ್ಮ ನಿಮ್ಮಿಂದ ನಾನು ಕಲಿಬೇಕು ನನ್ನಿಂದ ನೀವು ಕಲಿಬೇಕು ಮರಕ್ಕಿಂತ ಮರ ದೊಡ್ಡದು ಅಂತಾರಲ್ಲ ಅದು ಸತ್ಯವಾದ ಮಾತು ಆ ಅಷ್ಟು ಅನ್ಕೊಂಡ್ರೆ ಬೇರೆ ಇನ್ನೇನಿದೆ ಹೇಳಿ ನೋಡಲ್ಲ ನಿಮ್ಮ ಮತ್ತು ಡಾಕ್ಟರ್ ರಾಜಕುಮಾರ್ ಅವರ ಒಡನಾಟ ಹೇಗೆ ಪ್ರಾರಂಭವಾಯಿತು ಅಪ್ಪಾಜಿ ನಾನು ಹೇಳಿದ್ನಲ್ಲ ಅವರನ್ನ ನೋಡಬೇಕು ಅಂತ ನಾನು ಬಂದ ಹಾಗೂ ಈಗೂ ಹ್ಯಾಗೋ ಶ್ರಮ ಪಟ್ಟು ಆ ಶ್ರಮ ನನ್ನೆಲ್ಲರಿಗೂ ಇರಲಿ ಅಷ್ಟೆ ಅಂತೂ ಮಡ್ರಾಸ್ ಚೆನ್ನೈ ಟ್ರಸ್ಪುರಂ ನಂಬರ್ 27 ಸೆಕೆಂಡ್ ಕ್ರಾಸ್ ನಂಬರ್ 27 ಸೆಕೆಂಡ್ ಕ್ರಾಸ್ ಆಗ ಮನೆ ಹತ್ರ ಹೋದಾಗ ವಾಚ್ಮನ್ ಕೊನ್ ಕೊನ್ ಅಂತ ಅಂದ ರಾಜಕುಮಾರ್ ಸರ್ ನೋಡಬೇಕು ನೈ ನೈ ಶೂಟಿಂಗ್ ಜರ್ಗಯ ಅಂತ ಮನೇಲಿ ಇದ್ದಾರೆ ಈಗ ಪೂಜೆ ಮಾಡಿಬಿಟ್ಟು ಹೋದ್ರೆ ಒಳಗಡೆ ನೋಡಿದ್ದೀನಿ ಅವನಿಗೆ ಕನ್ನಡ ಬರೋದು ನನಗೆ ಹಿಂದಿ ಬರೋದು ಏನೋ ಸರಿ ಅಷ್ಟೊತ್ತಿಗೆ ಅವರು ಬಂದು ಶೂಟಿಂಗ್ ನೋಡಿ ಅದಕ್ಕೆ ಅಂಬಾಸಿಡರ್ ಕಾರ್ಯತ ಅದ ಕಾರ್ಯತ ಯಜಮಾನ್ರೆ ನಮಸ್ತೆ ಅಂತ ಯಾವ್ರಪ್ಪ ಸ್ವಾಮಿ ನಂದು ಅರ್ಕುಳ್ಗೋಡ ಹತ್ರ ಬಂದು ನೋಡಿ ನಿಮ್ಮನ್ನ ನೋಡಬೇಕು ಅಂತ ಬಂದೆ ನಿಮ್ಮನ್ನ ನೋಡ್ಬೇಕಷ್ಟೇ ನಾನು ಖಾಸಗಿ ಸೇರಿ ಬೇಡ ಹತ್ರ ಬಂದು ಯಾಕೆ ಕಾಸು ಬೇಡ ಕಾಸು ಪ್ರತಿಯೊಬ್ಬರಿಗೂ ಬೇಕು ಇಲ್ಲ ಇಲ್ಲ ದುಡ್ಡು ಕೇಳೋಕ್ಕೇನೋ ಬಂದಿದ್ದಾನೆ ಅಂತ ಅನ್ಕೋಬಾರ್ದು ಅಂತ ಆಗ ನನ್ನ ಕೂರಿಸಿ ಕಾಫಿ ತರಿಸಿ ಪಾರ್ವತಮ್ಮರಿಗೆ ಹೇಳಿ ಆಗ ನಾನು ಈ ಥರ ಅರ್ಕುಳ್ಗೋಡ ಹತ್ರ ಬಂದು ನೋಡಿ ಅಂತ ನಿಮ್ಗೆ ಕಾಣಬೇಕು ಅಂತ ಬಂದೆ ಅಲ್ಲೇ ತೆಗೆದು ಅಷ್ಟೇ ಬಿಡಿ ಬರ್ತೀನಿ ಅಂತ ಆಗ ಪೋಡು ತಗಿಸ್ಕೋಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಮಗೆ ನನಗೆ ಮಾತಾಡ್ಸೋದ್ರಲ್ಲ ಅಷ್ಟೇ ಖುಷಿ ಇನ್ನೇನು ನಾನು ಹೀಗೆ ಕೇಳ್ಬೋದಾಗಿತ್ತಲ್ಲ ಅವ್ರನ್ನ ಏನಾದರೂ ಒಂದು ಕೇಳ್ಬೋದು ಇಷ್ಟಕ್ಕೆ ಸೀಮಿತ ಆ ಥರ ಬೆಳೆಸ್ಕೊಂಡು 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 ಬಂದು ಕೊನೆ ಮನೆ ಮಂದಿ ಎಲ್ಲ ಜೊತೆಲೇ ಇರೋ ಥರ ಆಯಿತು ಅಲ್ಲಿ ಕೆಲಸದವರು ಅವರು ಇವರು ಅಂತ ಏನು ಭೇದ ಭಾವನೆ ಇಲ್ಲ ಎಲ್ಲ ಒಂದೇ ಅವ್ರ ಮನೇಲಿ ಅವತ್ತಿನ ದಿನ ಏನು 36 ಜನ ಇದ್ದರು ಆ 36 ಜನನೂ ಮನೆಯವರೇ
ಶನಿವಾರ ಬಂತು ಅಂದ್ರೆ ಮನೆಯಲ್ಲಿ ಆನಂದ, ಈ ಸಮಯ ಆನಂದಮಯ ಅಂತ ಹೇಳ್ತಾರಲ್ಲ, ಏನ್ ಆನಂದ? ಶನಿವಾರ ಎಲ್ಲ ಸ್ನಾನ ಮಾಡಿ ಮಡಿಯುಟ್ಟು ದೇವ್ರ ಪೂಜೆ ಎಲ್ಲ ನಾವೆಲ್ಲ ದೇವ್ರ ಮನೆ ಫೋಟೋ ಎಲ್ಲ ಒರೆಸಿ ಅಷ್ಟು ದೇವ್ರಿಗೂ ಹೂವ ಇಟ್ಟು ಎಲ್ಲ ಆದ್ಮೇಲೆ ಈ ನಮ್ಮ ರಾಘಣ್ಣ ಇದ್ದಾನ ಜಾಕ್ಟೆ ಒಳ್ಳೆಯ ಡೆಣ್ 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 ಪೂಜೆ ಮಾಡ್ತಾ ಇದ್ರು. ಆ ಪೂಜೆ ಎಲ್ಲ ಆದ ನಂತರ ಎಲ್ಲರಿಗೂ ಅದೇ ಟಿಫನ್, ಏನು ಇಡ್ಲಿ ಚಟ್ನಿ, ನೋ ವಡೆ, ನೋ ಸಾಂಬಾರ್. ಯಾಕಂದ್ರೆ ಮನೇಲಿ ಇರೋ 36 ಜನ ಇದ್ರಲ್ಲ, 36 ಜನಕ್ಕೂ ಅದೇ ಇಡ್ಲಿ ಅದೇ ಸಾಂಬಾರ್ ಅದೇ. ಹೀಗೆ ಇದ್ದಿದ್ದು ಏನು, ಕೊನೆಗೆ ಅವ್ರ ಜೊತೆನೆ ಓಡಾಡ್ತಿದ್ದು, ಅವ್ರ ಜೊತೆನೆ ತಿಂತಿದ್ದು, ಅವ್ರ ಜೊತೆನೆ ಬರ್ತಿದ್ದು. ನಾನು ಎಷ್ಟೋ ಸಲ ಅವ್ರನ್ನ ಕದ್ದು ನೋಡಿದ್ದೀನಿ ಮನೇಲಿ. ಮನೇಲಿ ಆ ಕಡೆ ಪಾಸ್ ಆದಾಗ ಬನ್ನಿ ಅಣ್ಣವ್ರು ಎಷ್ಟು ಚೆನ್ನಾಗಿ ಕಾಣ್ತಾರೆ ನೋಡಿ. ಅಣ್ಣವ್ರು ಎಷ್ಟು ಸರಿ ನಾವು ನೋಡಿದ್ರು ಇನ್ನು ನೋಡ್ಬೇಕು ಅನ್ಸುತ್ತೆ. ಈ ನಮ್ಮ ಶಿವರಾಜ್ ಕುಮಾರ್ ಅವರು ಹಿಂದೂ ಪತ್ರಿಕೆ ಹಿಡ್ಕೊಂಡು ಕಾಫಿ ಕುಡ್ಕೊಂಡು ನೋಡ್ತಿದ್ರು. ಇದು ಅಣ್ಣವರು ಕದ್ದು ಅವನು ನೋಡ್ತಾ ಇದ್ರು, ಅವನ ಪತ್ರಿಕೆ ಓದೋದು ಪ್ಲಸ್ ಕಾಫಿ ಕುಡಿಯೋದು. ಏನ್ ಇಂಟ್ರೆಸ್ಟ್ ಆಗಿ ಕುಡಿತೀನಿ ಬಿಡಿ ಇವಾಗ ಅಂತ ಅನ್ನೋರು. ಅಣ್ಣ ಏ ಬೇಡ ಡಿಸ್ಟರ್ಬ್ ಮಾಡಬಾರ್ದು, ಡಿಸ್ಟರ್ಬ್ ಮಾಡ್ಬಿಡ್ತಾ ಮೂಡ್ ಬೇರೆ ಕಡೆ ಡಿವಿಷನ್ ಆಗುತ್ತೆ. ಹಾಗೆ ಇದೆ ಅವನು ಹಾಗೆ ಕುಡಿದ ಅವನ ಆ ಕಾಲ ಮೇಲೆ ಕಾಲ ಕೂತ್ ಹಾಕೊಂಡು ಕಾಫಿ ಕುಡಿತಾ ಕೂತ್ಕೊಂಡೆ. ದೊರೆ ದೊರೆ ಇದ್ದಂಗೆ ಇದು ಎಲ್ಲ ಪ್ರತಿಯೊಂದು ಅಬ್ಸರ್ವ್ ಮಾಡೋರು ಏನು. ಆಮೇಲೆ ಆಕ್ಟಿಂಗ್ ಮಾಡ್ಬೇಕಂದ್ರೆ ಈಗ ಸರೋಜದೇವಿ ಆಗಿರ್ಬೋದು ಅಥವಾ ಸರಿತಾ ಆಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು, ಇವರು ಸನ್ನಿವೇಶ ತೆಗಿತಾ ಇರ್ಬೇಕಾದ್ರೆ ಅವ್ರ ಸನ್ನಿವೇಶ ತೆಗಿತಾ ಇರ್ಬೇಕಾದ್ರೆ ಇವ್ರು ನೋಡೋರು, ಇವ್ರ ಸನ್ನಿವೇಶ ತೆಗಿತಾ ಇರ್ಬೇಕಾದ್ರೆ ಅವ್ರು ನೋಡೋರು. ಯಾತಕ್ಕೆ ಈ ವಿಷಯ ಹೇಳ್ತೀನಿ ಅಂತ ಅಂದ್ರೆ ಒಬ್ಬರಿಂದ ಒಬ್ರು ಅರ್ಥ ಮಾಡ್ಕೋಬಹುದು ಏನು. ಈಗ ಕ್ಯಾಮ್ರಾಮನ್ ರೈಟ್ ಸೈಡ್ ನೋಡಿ ಅಂತ, ರೈಟ್ ಸೈಡೇ ನಾವು ನೋಡ್ಬೇಕು, ನಾವು ಲೆಫ್ಟ್ ಸೈಡ್ ನೋಡ್ಬೇಕು. ಒಂದು ನೋಡ್ರಿ ಯಾಕೆ ಸರ್ ಏನು ಇಲ್ಲ, ನೀವು ಲೆಫ್ಟ್ ನೋಡಿದ್ರೆ ಹೌದು ಇಲ್ಲ, ನಾನು ಹೇಳಿದ್ದು ನಿಮ್ಗೆ ರೈಟ್ ಸಾಲ ಸಾಲ. ಆಗ ನಾವು ಬಲಗಡೆನೆ ಇದು ಯಾತಕ್ಕೆ ಈ ವಿಷಯಗಳನ್ನ ಹೇಳಿದಂದ್ರೆ ಒಂದು ವಾದ ವಿವಾದ ಮಾಡಿದಾಗ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಹೇಳ್ತಿದ್ದಾರ. ಅದಕ್ಕೆ ಕಾರಣಕರ್ತರು ನಮ್ಮ ವರದಪ್ಪವರು, ಅವರು ಬಲಗೈ ಬಂಟ ರಾಮ ಲಕ್ಷ್ಮಣ ಅಂದ್ರೆ ಪಕ್ಕ ಅವರೇ. ಇವ್ರು ಏನು ಹೇಳೋದ್ ವಿಷಯ ಅದನ್ನ ಅವ್ರು ಕೇಳ್ತಾ ಇದ್ರು. ಇವ್ರೇನು ಹಾಲು ತರ್ಬೇಕಾ ಅಣ್ಣವರು, ಮೊಸರು ತರ್ಬೇಕಾ ಅಥವಾ ಫೀಸ್ ಕಟ್ಬೇಕಾ ಅಥವಾ ಒಂದು ಎಲೆಕ್ಟ್ರಿಕಲ್ ಬಿಲ್ ಕಟ್ಟಿಲ್ಲ, ಏನು ಇಲ್ಲ. ಇವ್ರೇನಿದ್ರು ಅದು ಪ್ರತಿ ಒಂದು ಪರ್ವತಕ್ಕ ನೋಡ್ಕೊಳ್ಳೋರು. ಇವ್ರದ್ದು ಕಲೆ ಆ ಇವತ್ತು ಮುತ್ತರಾಜ್ ರಾಜ್ಕುಮಾರ್ ಆಗ್ಬೇಕಾದ್ರೆ ಅಕ್ಕರು ಕೂಡ ಕಾರಣ ಆಗಿರ್ತಾರೆ. ಯಾಕೆಂದ್ರೆ ಯಾವುದು ತೊಂದರೆಗಳು ಇಲ್ಲದೆ ರೀತಿ ನಡ್ಕೊಂಡು ಹೋದ್ರು ಮನೇನ ನಿಭಾಯಿಸ್ಕೊಂಡು ಏನೋ ಅಷ್ಟು ಹುಡುಗಾಟದ. ಈಗ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಸಂಸಾರ ಕಳಿಬೇಕಾದ್ರೆ ಬಹಳ ಏನು ಮಾತುಗಳು ಬರ್ತಾ ಏರು ಪೇರು ಇರ್ತಾರೆ ಮಕ್ಕಳು ಇವನ್ನೆಲ್ಲ ಸರಿ ಸಮಾಲಿಸ್ಕೊಂಡು ತಂಗಿ ಮಕ್ಕಳು ತಮ್ಮನ ಮಕ್ಕಳು ಇದು ಇಲ್ಲಿ ಬೇರೆ ಭಾವನೆ ಇಲ್ಲ ನೋಡಿ. ಇಲ್ಲಿ ನನ್ನ ಮಕ್ಕಳೇ ಅಲ್ಲ, ತಂಗಿ ಮಕ್ಕಳು ತಮ್ಮನ ಮಕ್ಕಳು ಆ ಥರ ಇಲ್ಲ, ಎಲ್ಲ ನಮ್ಮ ಮಕ್ಕಳು. ಇವ್ರನ್ನ ನಿಭಾಯಿಸ್ಕೊಂಡು ಹೋಗ್ತಿದ್ರು ಪಾರ್ವತಮ್ಮ ಗ್ರೇಟ್. ಅಪ್ಪಾಜಿ ನೀವು ಈವರೆಗೂ ಎಷ್ಟು ಚಿತ್ರದಲ್ಲಿ ನಟಿಸಿದ್ರಿ? ನಾನು ನ್ಯಾಯವೇದಿಯವರು ನನ್ನ ಮೊದಲನೇ ಸಿನಿಮಾ, ಅದಕ್ಕೆ ನ್ಯಾಯವೇದಿ ನಿಮ್ಮ ಮುಂದೆ ಕೂತಿದ್ದೀನಿ. ನಾನು ಅಲ್ಲಿಂದ ಇಲ್ಲಿವರೆಗೂ 1118 ಸಿನಿಮಾ ಮಾಡಿದ್ದೀನಿ. ಅಂದರೆ ಎಲ್ಲ ಸಣ್ಣ ಪುಟ್ಟ ಸಿನಿಮಾ, ಅದರಲ್ಲಿ ಒಂದು 100 ಸಿನಿಮಾ ಕಣ್ಣು ಕಾಣುತ್ತೆ, ಇನ್ನು ಬಾಕಿ ಇದೆಲ್ಲ ಪಾಸಿಂಗ್ ಕ್ಲೋ ಅಂದರೆ ಚಲಿಸೋ ಮಾಡ ಅಂತ. ಹಾಗೆ ಇದರಲ್ಲಿ
ತಿಳ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ತಿಳ್ಕೊಳ್ಳದೆ ಜಾಸ್ತಿ ಇದೆ. ಅಯ್ಯೋ ಇನ್ನೊಂದು ಸ್ವಲ್ಪ ಹೀಗೆ ಮಾಡ್ಬೋದಾಗಿತ್ತ, ಇನ್ನೊಂದು ಸ್ವಲ್ಪ ಹೀಗೆ ಮಾಡ್ಬೋದಾಗಿತ್ತ. ಗುರಿನ ಚಿತ್ರದಲ್ಲಿ ನಾನು ಯಾವುದೋ ಅದು ಏನಿಲ್ಲ, ಪಾಸಿಂಗ್ ಶಾಟ್. ಈಗ ಅಂದಿದ್ದೆ ಅಣ್ಣವರಾಗ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ, ಚಪ್ಪಳೆ ತಟ್ಟಿದ್ರು. ಯೋ ಅದ ಹೆಂಗೆ ಅಂತ ಇಲ್ಲ, ಸುಮ್ಮನೆ ಸುಮ್ಮನೆ ತಮಾಷೆಗೆ. ಮುಖ್ಯಮಂತ್ರಿ ಚಂದ್ರು ಹೇಳ್ತಿದ್ರು, ಕೃಷ್ಣ ಅಣ್ಣ ನೀನು ಹೊಗಳ್ತಾ ಇದ್ರು ತುಂಬಾ ಅಂತ. ನಮ್ಗೆ ಯಾರಾದ್ರೂ ಈ ತರ ಹೇಳ್ತಿದ್ರೇನೆ ಅಲ್ಲೇ ನನಗೆ ಆನಂದ ಭಾಷ್ಮ ಬರು. ನನಗೆ ಸ್ಟೇಜ್ ಒನ್ಸ್ ಮೋರ್ ಸ್ಟೇಜ್ ಏನಾದ್ರು ಚೆನ್ನಾಗಿ ಮಾಡಿದ್ರೆ. ನಾನು ಒಂದು ಹಾಡು ಹೇಳ್ತಿದ್ದೆ ಕಂಟ್ರೋಲ್ ಮ್ಯಾನ್ ನಾಟಕ, ಬಕ್ಕಮ್ಮ 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 ಎಕ್ಕಡಪ್ಪ ತಾರ ಎಕ್ಕಡಪ್ಪ ತಾರ ಈ ಕಡೆ ಈ ಕಡೆ ಹೇ ಜಾನೇ ಪಶ ಬಕ್ಕಮ್ಮ ಬಕ್ಕಮ್ಮ ಹೇ ಎಂಕಣ ಜಾನೇ ಪಶ ಬಕ್ಕಮ್ಮ ಫುಲ್ ಖುಷಿ ಆಗ್ಬಿಟ್ರೆ ಹಾಡು ಆಗ್ತಾ ಇದ್ದೆ. ಹಾ ಆಗ ನನಗೆ ಒನ್ಸ್ ಮೋರ್ ಅಂದ್ರೆ ನನಗೆ ಗೊತ್ತಾಯ್ತಿರ್ಲಿಲ್ಲ ಅದಕ್ಕೆ ಏನು ಚೆನ್ನಾಗಿ ಮಾಡಲಿಲ್ಲ ಅಂತ. ಇಲ್ಲೆಲ್ಲ ಒನ್ಸ್ ಮೋರ್ ಅಂದರೆ ಚೆನ್ನಾಗಿ ಮಾಡಿದ್ದೀವಿ, ಇನ್ನೊಂದು ಸಲ ಇನ್ನೊಮ್ಮೆ ಮಾಡಿ ಅಂತ. ಓ ಆಗ ಪದಗಳು ಇವು ಇವು ಅನ್ನೋದು ಗೊತ್ತಾಯ್ತು. ಅಲ್ಲಿ ಒನ್ಸ್ ಮೋರ್, ಇಲ್ಲಿ ಸಿನಿಮಾ ಒನ್ ಮೋರ್. ಒನ್ಸ್ ಮೋರ್ಗೂ ಒನ್ ಮೋರ್ಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಏನು ಒನ್ಸ್ ಮೋರ್ ಅಂದಟ್ಗೆ ಚಕ್ ಅಂತ ಅದೇ ಎತ್ತಿರ್ತೀವಿ, ಒಂದ್ ಮೋರ್ ಅಂದಟ್ಗೆ ತಲೆ ಕರ್ಕತ್ತೀವಿ. ಯಾಕೆ ಅಂದ್ರೆ ಅವ್ರು ತಪ್ಪಾಗಿದೆ ಅಂದ ತಕ್ಷಣ ಓ ತಪ್ಪಾಗಿದ್ದೀನಿ ಮತ್ತೆ ಒಂದ್ ಮೋರ್ ಅಂದ್ರೆ ನಾನ್ ಚೆನ್ನಾಗಿ ಮಾಡಿದೀನಿ ಮತ್ತೆ ಕೇಳ್ತಾ ಇದ್ದಾರೆ. ಇವು ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ ಅಂದ್ರೆ ಎಂಡ್ ಅನ್ನೋದಿಲ್ಲ ಬಿಡಿ. ಇದು ಸಾಕಷ್ಟು ಇನ್ನು ಕಲಿತಾನೆ ಇದೀವಿ ನಾವು, ಇನ್ನು ಕಲಿತಾ ಇದ್ದೀವಿ. ಈಗ ಉದಾಹರಣೆಗೆ ಯೋಗರಾಜ್ ಭಟ್ರು ಅವ್ರದ್ದು ಪಿಕ್ಚರ್ ಇದು ಮಾಡಿದೆ, ಸಿನಿಮಾ ತೋರಿಸಿದ್ರು ನೋಡಿದ್ರ ಅಂತ ನೋಡಿದೆ. ಎರಡು ಸಲ ಮೂರು ಸಲ ಹಾಕಿದ್ರು ನೋಡಿದೆ. ಆಗ ಒಂದ್ಸಲ ಮಾತಾಡ್ತೀರಾ ಅಂತ ಅಂದ್ರು. ಹ್ಞೂ ಅಂತ ಮಾತಾಡಿ ಅಲ್ಲಿರೋ ಮಾತುಗಳನ್ನ ಹಾಗೆ ಆಡಿದ್ರು, ಪಿಕ್ಚರ್ ಹಾಕಿರ್ಲಿಲ್ಲ. ಆಮೇಲೆ ಸಿನಿಮಾ ಹಾಕಿದ್ರು, ಕರೆಕ್ಟ್ ವಾಯ್ಸ್ ಸಿಂಕ್ ಆಗಿದೆ. ನಾನು ಏನು ಅಲ್ಲ ಸರ್ ಸಿನಿಮಾನೇ ಹಾಕಲಿಲ್ಲ ಅದಂಗೆ ನಿಮಗೆ ಟೈಮ್ ಸೆನ್ಸ್ ಚೆನ್ನಾಗಿದೆ, ನಿಮಗೆ ಟೈಮಿಂಗು ಯಾವ ಕಡೆನೋ ಏನು ಅದನ್ನ ಅದನ್ನ ನೋಡಿದ್ದನ್ನ ಮೈಂಡಲ್ಲಿ ಇಟ್ಕೊಬಿಟ್ಟಿದ್ದೆ ಹಾಗಾಗಿ.